ವಿದ್ಯಾರ್ಥಿ ಮಿತ್ರರೇ, ಕಳೆದ ಕ್ಲಾಸ್ನಲ್ಲಿ ನರಮಂಡಲ ಮತ್ತು ನರತಂತುವಿನ ರಚನೆ ಮತ್ತು ಕಾರ್ಯಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಇಂದಿನ ದಿವಸ ನಾವು ನರತಂತುಗಳನ್ನು ನಿರ್ವಹಿಸುವ ಕಾರ್ಯದ ಆಧಾರದ ಮೇಲೆ ಅವುಗಳನ್ನು ಮೂರು ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಂತೇಳಿ ನಾವು ಹೇಳಿದ್ವಿ. ಅವು ಯಾವಪ್ಪ ಅಂತಂದ್ರೆ ಜ್ಞಾನವಾಹೀನರ, ಕ್ರಿಯಾವಾಹೀನರ ಮತ್ತು ಸಂಪರ್ಕ ನರ ಅಂತೇಳಿ ನಾವು ಕಳೆದ ಕ್ಲಾಸ್ನಲ್ಲಿ ಹೇಳಿದ್ವಿ. ನ್ಯೂರಾನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ತ್ರೀ ಟೈಪ್ಸ್ ಬೇಸ್ಡ್ ಆನ್ ದೇರ್ ಫಂಕ್ಷನ್ಸ್: ಮೋಟರ್ ನ್ಯೂರಾನ್, ಇಂಟರ್ ನ್ಯೂರಾನ್ ಅಂಡ್ ಸೆನ್ಸರಿ ನ್ಯೂರಾನ್. ಜ್ಞಾನವಾಹಿನರ ಇವು ಜ್ಞಾನೇಂದ್ರಿಯಗಳಿಂದ ಸಂದೇಶವನ್ನು ಮೆದುಳಿಗೆ ಒಯ್ಯುತ್ತವೆ. ಈ ಸಂದೇಶ ಮೆದುಳಿಗೆ ತಲುಪಿದ ಮೇಲೆ ನಾವು ನೋಡುವುದು, ಕೇಳಿಸಿಕೊಳ್ಳುವುದು, ರುಚಿ ನೋಡುವುದು, ಸ್ಪರ್ಶ ಜ್ಞಾನ, ವಾಸನೆ ಗ್ರಹಿಸುವುದು, ಸಂವೇದನೆಗಳ ಅರಿವುಂಟಾಗುತ್ತದೆ. ಕ್ರಿಯಾವಾಹಿನರ ಎರಡೆದ್ದು ಕ್ರಿಯಾವಾಹಿನರ ಈ ನರಗಳು ಮೆದುಳಿನಿಂದ ಆದೇಶವನ್ನ ಕರ್ಮೇಂದ್ರಿಯಗಳಾದ ಸ್ನಾಯುಗಳು ಹಾಗೂ ಗ್ರಂಥಿಗಳಿಗೆ ಒಯ್ತವೆ. ಆಗ ಪ್ರಚೋದನೆಗೆ ಸೂಕ್ತ ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗುತ್ತದೆ. ಇನ್ನು ಸಂಪರ್ಕ ನರ ಮೂರನೇದ್ದು ಸೆನ್ಸರಿ ನ್ಯೂರಾನ್. ಇವು ಜ್ಞಾನವಾಹಿನರ ಮತ್ತು ಕ್ರಿಯಾವಾಹಿನರಗಳ ನಡುವೆ ಸಂಪರ್ಕ ಕಲ್ಪಿಸುವ ನರಗಳು. ಇವು ಮೆದುಳು ಮತ್ತು ಮೆದುಳು ಬಳ್ಳಿಯಲ್ಲಿ ಇರ್ತಾವ. ಈ ನರಗಳು ಮಧ್ಯವರ್ತಿಗಳಂತೆ ಕಾರ್ಯವನ್ನ ನಿರ್ವಹಣೆ ಮಾಡುತ್ತವೆ. ಸೆನ್ಸರಿ ನ್ಯೂರಾನ್ಸ್: ದೀಸ್ ಕ್ಯಾರಿ ಇಂಪಲ್ಸಸ್ ಫ್ರಾಮ್ ದಿ ಸೆನ್ಸ್ ಆರ್ಗನ್ಸ್ ಟು ದ ಬ್ರೈನ್. ವೆನ್ ದೀಸ್ ಇಂಪಲ್ಸಸ್ ರೀಚ್ ದ ಬ್ರೈನ್, ಅನ್ ಇಂಡಿವಿಜುವಲ್ ಇಸ್ ಏಬಲ್ ಟು ಸೀ, ಹಿಯರ್, ಸ್ಮೆಲ್ ಅಂಡ್ ಟೇಸ್ಟ್. ದಿಸ್ ಇಸ್ ದ ಫಂಕ್ಷನ್ ಆಫ್ ಸೆನ್ಸರ್ ನ್ಯೂರಾನ್. ಸೊ ಮೋಟರ್ ನ್ಯೂರಾನ್ಸ್: ದೀಸ್ ಸೆಂಡ್ ಇಂಪಲ್ಸಸ್ ಟು ದ ಎಫೆಕ್ಟರ್ಸ್ ಸಚ್ ಆಸ್ ಮಸಲ್ಸ್. ಆಸ್ ಅ ರಿಸಲ್ಟ್ ಒನ್ ಟರ್ನ್ಸ್ ಈಸ್ ಹೆಡ್ ಆರ್ ಮೂವ್ಸ್ ಈಸ್ ಲೆಗ್ಸ್. ಅಸೋಸಿಯೇಷನ್ ನ್ಯೂರಾನ್ಸ್: ದೀಸ್ ಆರ್ ಆಲ್ಸೋ ಕಾಲ್ಡ್ ಕನೆಕ್ಟರ್ ನ್ಯೂರಾನ್ಸ್. ದೀಸ್ ಕನೆಕ್ಟ್ ಸೆನ್ಸೋರಿ ಅಂಡ್ ಮೋಟಾರ್ ನ್ಯೂರಾನ್ಸ್ ಅಂಡ್ ಕ್ಯಾರಿ ಇಂಪಲ್ಸಸ್ ಬಿಟ್ವೀನ್ ದೆಮ್. ದೇ ಆರ್ ಲೊಕೇಟೆಡ್ ಇನ್ ದ ಬ್ರೈನ್ ಅಂಡ್ ದಿ ಸ್ಪೈನಲ್ ಕಾರ್ಡ್. ದೇ ಆಕ್ಟ್ ಆಸ್ ದಿ ಮೀಡಿಯೇಟರ್ ಬಿಟ್ವೀನ್ ಇನ್ಕಮಿಂಗ್ ಇನ್ಫಾರ್ಮೇಶನ್ ಫ್ರಾಮ್ ದಿ ರಿಸೆಪ್ಟರ್ಸ್ ಅಂಡ್ ದಿ ಔಟ್ ಗೋಯಿಂಗ್ ಮೆಸೇಜ್ ಕ್ಯಾರಿಡ್ ಬೈ ದಿ ಎಫೆಕ್ಟರ್ಸ್. ಸೊ ದಿಸ್ ಇಸ್ ದ ಫಂಕ್ಷನ್ ಆಫ್ ಅಸೋಸಿಯೇಷನ್ ನ್ಯೂರಾನ್ಸ್. ರಿಫ್ಲೆಕ್ಸಸ್: ಎ ರಿಫ್ಲೆಕ್ಸ್ ಇಸ್ ಎ ರಿಲೇಟಿವ್ಲಿ ಸಿಂಪಲ್ ಇನ್ವಾಲ್ವ್ ಆಟೋಮೆಟಿಕ್ ರೆಸ್ಪಾನ್ಸ್ ಆಫ್ ಸಮ್ ಪಾರ್ಟ್ ಆಫ್ ದಿ ಬಾಡಿ. ಫಾರ್ ಎಕ್ಸಾಂಪಲ್ ನೀ ಜರ್ ದ ಫುಟ್ ಕಿಕ್ ಫಾರ್ವರ್ಡ್ ಇನ್ ದ ಅಪ್ರಾಪ್ರಿಯೇಟ್ ಟೆಂಡನ್ ಇನ್ ದ ನೀ ಇಸ್ ಸ್ಟ್ರಕ್. ಎ ಸಿಂಪಲ್ ಸರ್ಕ್ಯೂಟ್ ದ ರಿಫ್ಲೆಕ್ಸ್ ಆರ್ ಆಕರ್ಸ್ ಇನ್ ದ ನೀ ಜರ್. ಇನ್ ದಿಸ್ ಆಕ್ಷನ್ ಓನ್ಲಿ ಸೆನ್ಸರಿ ಅಂಡ್ ಮೋಟರ್ ನ್ಯೂರಾನ್ಸ್ ಆರ್ ಇನ್ವಾಲ್ವ್. ಮೆನಿ ರಿಫ್ಲೆಕ್ಸ್ ಆರ್ಕ್ಸ್ ಆರ್ ಸೆಂಟರ್ಡ್ ಇನ್ ಸ್ಪೈನಲ್ ಕಾರ್ಡ್. ಹೆನ್ಸ್ ವಿ ಕಾಲ್ ದೀಸ್ ಆಕ್ಷನ್ಸ್ ಆಸ್ ಸ್ಪೈನಲ್ ರಿಫ್ಲೆಕ್ಸಸ್. ದೇ ಆರ್ ಆಟೋಮೆಟಿಕ್ ರಿಕ್ವೈರಿಂಗ್ ನೋ ಕಾನ್ಸಿಯಸ್ ಎಫರ್ಟ್. ಫಾರ್ ಎಕ್ಸಾಂಪಲ್ ಇಫ್ ಎ ಪರ್ಸನ್ ಆಕ್ಸಿಡೆಂಟ್ಲಿ ಟಚಿಸ್ ಎ ಹಾಟ್ ಐರನ್, ಹಿ ವಿಲ್ ಇಮಿಡಿಯೇಟ್ಲಿ ಪುಲ್ ಹಿಸ್ ಹ್ಯಾಂಡ್ ಅವೇ ಇವನ್ ಬಿಫೋರ್ ದಿ ಬ್ರೇನ್ ರಿಜಿಸ್ಟರ್ಸ್ ಆಸ್ ಟು ವಾಟ್ ಹ್ಯಾಸ್ ಹ್ಯಾಪನ್. ದ ನರ್ವ್ ಇಂಪಲ್ಸಸ್ ಬ್ರಿಂಗ್ ದ ಮೆಸೇಜ್ ಹಾಟ್ ಟು ದ ಸ್ಪೈನಲ್ ಕಾರ್ಡ್ ಅಂಡ್ ದಿ ಸ್ಪೈನಲ್ ಕಾರ್ಡ್ ಕಮಾಂಡ್ಸ್ ಥ್ರೂ ದಿ ಅದರ್ ನರ್ವ್ ಇಂಪಲ್ಸಸ್ ಟು ಪುಲ್ ದ ಹ್ಯಾಂಡ್ ಅವೇ ಫ್ರಾಮ್ ದಿ ಐರನ್. ದಿಸ್ ಇಸ್ ಕಾಲ್ಡ್ ದ ರಿಫ್ಲೆಕ್ಸ್ ಆಕ್ಷನ್ ಅಂಡ್ ದಿ ನ್ಯೂರಲ್ ಸರ್ಕ್ಯೂಟ್ ಅಂಡರ್ಲೈಂಗ್ ಎ ರಿಫ್ಲೆಕ್ಸ್ ಇಸ್ ಕಾಲ್ಡ್ ರಿಫ್ಲೆಕ್ಸ್ ಆರ್ಕ್. ನರತಂತುವಿನೊಳಗೆ ಸಂವಹನ: ನರತಂತುಗಳಲ್ಲಿ ದ್ರವವಿದ್ದು ಆ ದ್ರವದಲ್ಲಿ ವಿದ್ಯುತ್ ಪೂರಿತ ಪರಮಾಣುಗಳು ಮತ್ತು ಅಣುಗಳು ಇರುತ್ತವೆ. ಅವುಗಳನ್ನ ಅಯಾನುಗಳು ಅಂತೇಳಿ ಕರೀತಾರೆ. ಅಯಾನುಗಳು ಕ್ಲೋರೈಡ್ ಮತ್ತು ಸಾವಯವ ಅಯಾನ್ ಋಣ ವಿದ್ಯುತ್ ಪೂರಿತವಾಗಿದ್ದರೆ ಪೊಟ್ಯಾಸಿಯಂ ಮತ್ತು ಸೋಡಿಯಂ ಅಯಾನ್ಗಳು ಧನ ವಿದ್ಯುತ್ ಪೂರಿತವಾಗಿರುತ್ತವೆ. ಈ ಅಯಾನ್ಗಳು ನರತಂತುಗಳಲ್ಲಿ ಹಿಂದಕ್ಕೆ ಮುಂದಕ್ಕೆ ಚಲಿಸುತ್ತವೆ. ನರತಂತುವಿನ ಕೋಶಕೊರೆ ಒಳಗೆ ಋಣ ವಿದ್ಯುತ್ ಪೂರಿತ ಅಯಾನ್ಗಳು ಅಧಿಕವಾಗಿರುತ್ತವೆ. ಹೀಗಾಗಿ ನರತಂತುಗಳ ಕೋಶಕೊರೆ ಒಳಗೆ ಋಣ ವಿದ್ಯುತ್ ಪೂರಿತವಾಗಿದ್ದು ಹೊರಗಡೆ
ಘನ ವಿದ್ಯುತ್ ಪೂರಿತವಾಗಿರುತ್ತದೆ. ಹಾಗಾಗಿ ನರತಂತುಗಳು ವಿದ್ಯುತ್ ತಟಸ್ಥವಾಗಿರುತ್ತವೆ. ಒಂದು ನರತಂತು ವಿದ್ಯುತ್ ತಟಸ್ಥವಾಗಿದ್ದು ನರಕೋಶದಲ್ಲಿ ಯಾವುದೇ ಸಂದೇಶ ಹಾದು ಹೋಗುವುದಿಲ್ಲ. ಆದರೆ ನರತಂತುವಿಗೆ ಯಾವುದೇ ಪ್ರಚೋದನೆಯಾದಾಗ ಅದರಲ್ಲಿರುವ ಘನ ವಿದ್ಯುತ್ ಪೂರಿತ ಸೋಡಿಯಂ ಅಯಾನ್ಗಳು ನುಗ್ಗುತ್ತವೆ. ನರತಂತುಗಳ ಕೋಶ ಕೋರೆಯಲ್ಲಿ ವಿದ್ಯುತ್ ಪ್ರಸರಿಸುವಿಕೆಯನ್ನ ಕ್ರಿಯಾ ಸಾಮರ್ಥ್ಯ ಆಕ್ಷನ್ ಪೊಟೆನ್ಶಿಯಲ್ ಅಂತೇಳಿ ಕರೀತಾರೆ. ಒಂದು ನರತಂತುವಿನ ಆಕ್ಸಾನ್ನಲ್ಲಿ ಉಂಟಾಗುವ ಕ್ರಿಯಾ ಸಾಮರ್ಥ್ಯ ಮುಂದಿನ ನರತಂತುವಿನ ಆಕ್ಸಾನ್ನಲ್ಲಿ ಕ್ರಿಯಾ ಸಾಮರ್ಥ್ಯವನ್ನ ಪ್ರಚೋದಿಸುತ್ತವೆ. ಹೀಗೆ ಪ್ರಚೋದಿಸುತ್ತಾ ಮುಂದುವರಿತಾರೆ. ನರತಂತುಗಳ ನಡುವೆ ಸಂವಹನ ನರವಾಹಿಯು ಒಂದು ನರತಂತುವಿನಿಂದ ಮತ್ತೊಂದು ದಿಸ್ ಇಸ್ ರಿಫ್ಲೆಕ್ಸ್ ಆರ್ ಕಮ್ಯುನಿಕೇಶನ್ ವಿದಿನ್ ನ್ಯೂರಾನ್ಸ್. ನರತಂತುಗಳ ನಡುವೆ ಸಂವಹನ ನರವಾಯು ಒಂದು ನರತಂತುವಿನಿಂದ ಮತ್ತೊಂದು ನರತಂತುವಿಗೆ ಹಾದು ಹೋಗುತ್ತದೆ. ಎರಡು ನರತಂತುಗಳ ನಡುವೆ ಒಂದು ಕಿರಿದಾದ ಜಾಗ ಇರ್ತದೆ. ಇದನ್ನು ನರಸಂದು ಅಂತೇಳಿ ಕರೀತಾರೆ. ನರವಾಹಿ ಹಾದು ಹೋಗುವಾಗ ನರಸಂದು ತಾತ್ಕಾಲಿಕವಾಗಿ ಮುಚ್ಚಿಕೊಳ್ಳುತ್ತದೆ. ನರಸಂದೇಶ ಹಾದು ಹೋದ ಮೇಲೆ ಎಂದಿನಂತೆ ನರಸಂದು ಕಾಣಿಸಿಕೊಳ್ಳುತ್ತದೆ. ಒಂದು ನರತಂತು ತನ್ನ ಮುಂದಿನ ನರತಂತುವನ್ನ ಪ್ರಚೋದಿಸುವನ್ನ ಉದ್ರೇಕಗೊಳಿಸುವ ಕ್ರಿಯೆ ಅಂತೇಳಿ ಕರೀತಾರೆ. ಅದೇ ನರತಂತು ಇನ್ನೊಂದು ನರತಂತು ಪ್ರಚೋದನೆಗೊಳ್ಳದಂತೆ ತಡೆಯುವುದನ್ನ ತಡೆ ಹಿಡಿಯುವ ಕ್ರಿಯೆ ಅಂತೇಳಿ ಕರೀತಾರೆ. ಕಮ್ಯುನಿಕೇಶನ್ ವಿದಿನ್ ನ್ಯೂರಾನ್ಸ್ ದ ಪ್ರೊಸೆಸ್ ಬೈ ವಿಚ್ ನ್ಯೂರಲ್ ಇಂಪಲ್ಸಸ್ ಟ್ರಾವಲ್ ಈಸ್ ಎಲೆಕ್ಟ್ರೋಕೆಮಿಕಲ್ ಇನ್ ನೇಚರ್. ಕೆಮಿಕಲ್ ಚೇಂಜಸ್ ಟೇಕ್ ಪ್ಲೇಸ್ ವಿದಿನ್ ನ್ಯೂರಾನ್ಸ್ ದಟ್ ಕಾಸ್ ಆನ್ ಎಲೆಕ್ಟ್ರಿಕ್ ಚಾರ್ಜ್ ಟು ಬಿ ಟ್ರಾನ್ಸ್ಮಿಟೆಡ್ ಅಲಾಂಗ್ ದೇರ್ ಲೆನ್ಸ್. ದೇರ್ ಆರ್ ಫ್ಲೂಯಿಡ್ಸ್ ಇನ್ ದ ನ್ಯೂರಾನ್ ದಟ್ ಕಂಟೈನ್ ಎಲೆಕ್ಟ್ರಿಕಲಿ ಚಾರ್ಜ್ ಅಟಾಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಕಾಲ್ಡ್ ಅಯಾನ್ಸ್. ದ ಆರ್ಗ್ಯಾನಿಕ್ ಅಂಡ್ ಕ್ಲೋರೈಡ್ ಅಯಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ದ ಪೊಟ್ಯಾಸಿಯಂ ಅಂಡ್ ಸೋಡಿಯಂ ಅಯಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್. ದೇ ಫ್ಲೋ ಬ್ಯಾಕ್ ಅಂಡ್ ಫೋರ್ತ್ ಅಕ್ರಾಸ್ ದ ಸೆಲ್ಸ್ ಮೆಂಬ್ರೇನ್ ಬಟ್ ಡು ನಾಟ್ ಕ್ರಾಸ್ ಅಟ್ ದ ಸೇಮ್ ರೇಟ್. ದೇರ್ ಇಸ್ ಎ ಹೈಯರ್ ಕಾನ್ಸಂಟ್ರೇಷನ್ ಆಫ್ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಇನ್ಸೈಡ್ ದಿ ಸೆಲ್ ಬಿಕಾಸ್ ಆಫ್ ದಿ ಡಿಫರೆನ್ಸ್ ಇನ್ ಫ್ಲೋ ರೇಟ್ಸ್. ಇಟ್ ರಿಸಲ್ಟ್ಸ್ ಇನ್ ದ ನ್ಯೂರಾನ್ ಮೆಂಬ್ರೇನ್ಸ್ ಬೀಯಿಂಗ್ ಚಾರ್ಜ್ ನೆಗೆಟಿವ್ಲಿ ಆನ್ ದ ಇನ್ಸೈಡ್ ಅಂಡ್ ಪಾಸಿಟಿವ್ಲಿ ಆನ್ ದ ಔಟ್ಸೈಡ್. ದಿಸ್ ಡಿಫರೆನ್ಸ್ ಇನ್ ವೋಲ್ಟೇಜ್ ಮೀನ್ಸ್ ದಟ್ ದ ನ್ಯೂರಾನ್ ಈಸ್ ಅಟ್ ರೆಸ್ಟ್. ಇಟ್ ಈಸ್ ಎ ಸ್ಟೋರ್ ಆಫ್ ಪೊಟೆನ್ಶಿಯಲ್ ಎನರ್ಜಿ. ದ ರೆಸ್ಟಿಂಗ್ ಪೊಟೆನ್ಶಿಯಲ್ ಆಫ್ ಎ ನ್ಯೂರಾನ್ ಈಸ್ ಇಟ್ಸ್ ಸ್ಟೇಬಲ್ ನೆಗೆಟಿವ್ ಚೇಂಜ್ ವೆನ್ ದ ಸೆಲ್ ಈಸ್ ಇನ್ಆಕ್ಟಿವ್. ವಿತ್ ದ ವೋಲ್ಟೇಜ್ ಆಫ್ ನ್ಯೂರಾನ್ ರಿಮೈನಿಂಗ್ ಕಾನ್ಸ್ಟೆಂಟ್ ದ ಸೆಲ್ ಈಸ್ ಕ್ವೈಟ್ ಅಂಡ್ ನೋ ಮೆಸೇಜ್ ಆರ್ ಬೀಯಿಂಗ್ ಸೆಂಡ್. ಹೌಎವರ್ ದರ್ ಇಸ್ ಡಿಸ್ಟ್ರಪ್ಷನ್ ಇನ್ ದಿಸ್ ಸ್ಟೆಬಿಲಿಟಿ. ಇಫ್ ದರ್ ಈಸ್ ಸ್ಟಿಮ್ಯುಲೇಷನ್ ಆಫ್ ಸಫಿಷಿಯಂಟ್ ಇಂಟೆನ್ಸಿಟಿ ದಿಸ್ ಆಲ್ಟರ್ಸ್ ದ ಪರ್ಮಿಬಿಲಿಟಿ ಆಫ್ ದಿ ಸೆಲ್ ಮೆಂಬರನ್ ಮೊಮೆಂಟರಲ್ಲಿ. When the neuron is stimulated, channels in the cell membranes open briefly along action potential. Action potential is a quick shift in the electrical charge across the cell membranes of neurons. The information is communicated within the neurons when there is disturbance along the membranes. The neural impulses is an all or none response. It occurs either at full length or it does not occur at all. There is nothing in between. It is like firing a gun. One cannot half fire a gun. The same is true of neurons firing of action potentials. Communication between neurons. The neural impulses must be transmitted from the neuron to other cells. This transmission takes place at junctions called synapses.
synapses. The two neurons do not touch each other. They are separated by the sympathetic cleft. A microscopic gap between the terminal button of one neuron and the cell membrane of another neuron. Signals have to jump this gap to permit neurons to communicate. The neuron that sends a signal across the gap is called presynaptic neuron, and the neuron that receives the signal is called postsynaptic neuron. There are two possible processes that occur when one neuron influences another. When one neuron induces a second neuron to fire, it is the excitatory process. Likewise, when one neuron induces another neuron not to fire, it is called the inhibitory process. Neurotransmitters. Neurotransmitters are chemicals released at the synapse. The neurons, the nervous system is dependent on these chemicals to communicate information between neurons. Between neurons. These neurotransmitters are fundamental to our behavior, playing a key role in everything from our muscle movements to our mood and health. There are several types of neurotransmitters. Acetylcholine, ACH, this is found throughout the neurons. Nervous system, it is involved in every move like typing, walking and talking. Breathing depends on ACH released to the muscles by motor neurons. Alzheimer's disease characterized by the progressively degenerative disorder that ultimately produces loss of memory and confusion in its patients is associated with the deficiency in the production of acetylcholine. Dopamine deficiency. In the brain can result in Parkinson's disease marked by varying degrees of muscular rigidity and shaking. Unusually high levels of dopamine result in schizophrenia and other severe mental disturbances. Norepinephrine and serotonin abnormalities have found to be linked with depression and other psychological disorder. Endorphins are naturally secreted neurotransmitters similar to the opiates. They are found in the brain. They disrupt messages from our pain receptors. They are released by the body in response to pain and vigorous exercise. ನರಸಂಧುಗಳಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕ ವಸ್ತುಗಳನ್ನು ನರ ಸಾಗಾಣಿಕೆಗಳು ಅಂತ ಹೇಳಿ ಕರೀತಾರೆ. ನರತಂತುಗಳ ನಡುವೆ ಸಂದೇಶ ಹಾದು ಹೋಗುವುದು ಈ ರಾಸಾಯನಿಕಗಳನ್ನು ಅವಲಂಬಿಸಿದೆ. ಈ ನರ ಸಾಗಾಣಿಕೆಗಳ ನಮ್ಮ ಮೂಲ ವರ್ತನೆಗೆ ಮೂಲ ಆಧಾರ. ನರ ಸಾಗಾಣಿಕೆಗಳಲ್ಲಿ ಅನೇಕ ಪ್ರಕಾರಗಳಿವೆ. ಅವು ಯಾವಪ್ಪ ಅಂದ್ರೆ ಅಸಿಟೈಲ್ ಕೊಲೈನ್, ಈ ನರ ಸಾಗಾಣಿಕೆ ನರಮಂಡಲದಲ್ಲೆಲ್ಲ ಕಂಡು ಬರ್ತತಿ. ಇದು ನಡಿಗೆ, ಮಾತು, ಟೈಪಿಂಗ್ ಈ ಎಲ್ಲಾ ಕ್ರಿಯೆಗಳಲ್ಲಿ ಭಾಗವಹಿಸ್ತತಿ. ಕ್ರಿಯಾವಾಹಿ ನಮ್ಮ ಉಸಿರಾಟ, ನರಗಳು, ಸ್ನಾಯುಗಳಿಗೆ ಬಿಡುಗಡೆ ಮಾಡುವ ACH ಅನ್ನು ಅವಲಂಬಿಸಿದೆ. ಅಲ್ಜಿಮರ್ ಕಾಯಿಲೆಗೆ ಮೂಲ ಕಾರಣ ACH ದ ಅಂದ್ರೆ ಅಸಿಟೈಲ್ ಕೊಲೈನ್ ಕೊರತೆ ಎಂಬ ಅಧ್ಯಯನಗಳಿಂದ ತಿಳಿದು ಬರ್ತದೆ. ಇನ್ನು ಎರಡನೇದು ಡೋಪಮೈನ್. ಮೆದುಳಿನಲ್ಲಿ ಡೋಪಮೈನ್ ಕೊರತೆಯಿಂದ ಪಾರ್ಕಿನ್ಸನ್ ಕಾಯಿಲೆ ಉಂಟಾಗ್ತದೆ. ಡೋಪಮೈನ್ ಹೆಚ್ಚು ಅತಿಯಾದರೆ ಹೆಚ್ಚು ಉತ್ಪತ್ತಿಯಾದರೆ ಇಚ್ಛಿತ ಮನೋರೋಗದಂತಹ ತೀವ್ರ ಸ್ವರೂಪದ ಮಾನಸಿಕ ಕಾಯಿಲೆಗಳು ಉಂಟಾಗುವಂತಹ ಸಾಧ್ಯತೆಗಳಿರ್ತವೆ. ನಾರ್, ಎಪಿನ್ಫ್ರೈನ್ ಮತ್ತು ಸೆರೋಟೋನಿನ್ ಇವುಗಳ ಏರುಪೇರು, ಖಿನ್ನತೆ ಮುಂತಾದ ಮನೋರೋಗಗಳಿಗೆ ಕಾರಣವಾಗುವಂತಹ ಸಾಧ್ಯತೆಗಳಿರ್ತವೆ. ಎಂಡಾರ್ಫಿನ್ಸ್ ಈ ನರ ಸಾಗಾಣಿಕೆ
ಒಪಿಯೇಟನ್ನು ಹೋಲುತ್ತದೆ. ಮೈಕೈ ನೋವು ಕಡಿಮೆ ಮಾಡಲು ಮೆದುಳು ಎಂಡಾರ್ಫಿನ್ ಅನ್ನು ಉತ್ಪತ್ತಿ ಮಾಡ್ತದೆ. ಇಷ್ಟು ಇವತ್ತಿನ ಕ್ಲಾಸು. ಮುಂದೆ ಬರುವಂಥದ್ದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅಂದರೆ ನರ್ವಸ್ ಸಿಸ್ಟಮ್ ನರಮಂಡಲದ ವ್ಯವಸ್ಥೆ ಯಾವ ರೀತಿಯಾಗಿ ಐತಿ ಅನ್ನೋದನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ತಯಾರು ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.